ಗಮನಿಸ್ತಾ ಇಲ್ಲಿ ಅಭಿಷೇಕ್ ಮನು ಸಿಂಗ್ ಬಿ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ. ಇಲ್ಲಿ ಸಿಜೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಅವತ್ತು ಇದ್ದಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ. ಅಂದ್ರೆ ಅವತ್ತಿನ ಪರಿಸ್ಥಿತಿ ಏನಿತ್ತಪ್ಪ ಅಂದ್ರೆ ಅದನ್ನು ಕೂಡ ಹೇಳ್ಬಿಡ್ತೀನಿ. 2018ರಲ್ಲಿ ನ್ಯಾಯಮೂರ್ತಿ ಸಿಕ್ರಿ ಅವರು 24 ಗಂಟೆಯ ಒಳಗೆ ಯಡಿಯೂರಪ್ಪನವರು ಬಹುಮತವನ್ನ ಸಾಬೀತು ಮಾಡಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ ರಾಜ್ಯಪಾಲರಿಗೆ, ಹಾಗೆ ಯಡಿಯೂರಪ್ಪನವರಿಗೂ ಕೂಡ. ಮುಂಬೈಗೆ ಹೋಗಿದ್ದ ಶಾಸಕರೊಂದಿಗೆ ನೋಡ್ತಾ ಇದ್ದೀರಾ ಈಗ ಬರ್ತಾ ಇರುವಂತ ಬ್ರೇಕಿಂಗ್ ಪಾಯಿಂಟ್ ಅನ್ನ. ಮುಂಬೈಗೆ ಹೋಗಿದ್ದ ಶಾಸಕರೊಂದಿಗೆ ಬಿಜೆಪಿ ನಾಯಕರು ಇದ್ದರು, ಪಕ್ಷ ವಿರೋಧಿ ಚಟುವಟಿಕೆಗೆ ಇದು ಸಾಕ್ಷಿಯಾಗಿದೆ. ಸೊ ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಈ ಶಾಸಕರು ನಡೆಸಿದ್ದಾರೆ. ಆ ಪಕ್ಷ ವಿರೋಧಿ ಚಟುವಟಿಕೆಗೆ ಯಾವ ರೀತಿಯಾದಂತ ಒಂದು ಕಾರಣವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಅತೃಪ್ತ ಶಾಸಕರ ಜೊತೆ ಬಿಜೆಪಿ ನಾಯಕರು ಇದ್ರು. ಸೊ ಹೀಗಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅನ್ನೋದನ್ನ ನೀವು ಕೂಡ ಮನಗಾಣಬೇಕು ಅನ್ನೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮುಂಬೈಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಮುಂಬೈನ ಹೋಟೆಲ್ನಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಗೇನೆ, ಇದು ಪಕ್ಷ ವಿರೋಧಿ ಚಟುವಟಿಕೆ. ಈ ರಾಜೀನಾಮೆ ಕೊಟ್ಟಿರುವಂತದ್ರ ಹಿಂದೆ ಇವರ ಸ್ವಹಿತಾಸಕ್ತಿ ಅಡಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಮುಂಬೈಗೆ ಹೋದ್ರು ನಿಮಗೂ ಕೂಡ ಗೊತ್ತಿದೆ, 6ನೇ ತಾರೀಕು ರಾಜೀನಾಮೆಯನ್ನ ಕೊಟ್ಟರು ಅತೃಪ್ತರೆಲ್ಲರೂ ಕೂಡ. ಅದಾದ್ಮೇಲೆ ಮುಂಬೈನ ಹೋಟೆಲ್ನಲ್ಲಾಗಿರ್ಬೋದು, ಈಗ ಮೊನ್ನೆ ಅಷ್ಟೇ ಬಂದು ಹೋದಂತ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಕಾಣಿಸಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಕಾಣಿಸಿಕೊಂಡಿದ್ದಾರೆ ಅಂದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆನೆ ಆಗುತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಅನರ್ಹತೆಯನ್ನ ಯಾಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾರಣಗಳನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾದಂತ ದಾಖಲೆಗಳನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಇದಕ್ಕೇನಾದ್ರೂ ದಾಖಲೆಯನ್ನ ಕೇಳುತ್ತಾ ಸುಪ್ರೀಂ ಕೋರ್ಟ್ ಅನ್ನೋದಕ್ಕೆ, ಯಾಕೆಂದ್ರೆ ಅತೃಪ್ತರೊಂದಿಗೆ ಬಿಜೆಪಿ ನಾಯಕರು ಕಾಣಿಸಿಕೊಂಡಿದ್ರು. ಸೊ ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಇದು, ಇದು ಅನರ್ಹತೆಗೆ ಪ್ರಮುಖವಾದಂತಹ ಕಾರಣ ಅನ್ನೋದ್ರ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇದಕ್ಕೇನಾದ್ರೂ ದಾಖಲೆಗಳನ್ನ ಕೇಳುತ್ತಾ ಯಾವ ರೀತಿಯಾದಂತ ಬಿಜೆಪಿ ನಾಯಕರು, ಯಾವ ರೀತಿಯಾಗಿ ಇವರಿಗೆ ಸಂಬಂಧ, ಯಾವ ರೀತಿಯಾಗಿ ಇವರ ಒಂದು ರಾಜೀನಾಮೆಯಲ್ಲಿ ಈ ಬಿಜೆಪಿ ನಾಯಕರು ಇನ್ವಾಲ್ವ್ ಆಗಿದ್ರು ಅನ್ನೋದಕ್ಕೆ ದಾಖಲೆ ಏನಾದ್ರೂ ಕೇಳುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ದಾಖಲೆಗಳು ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವ ರೀತಿಯಾದಂತ ಪ್ರೂಫ್ ಗಳನ್ನ ಕೇಳ್ಬೋದು ಅನ್ನೋದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಪಕ್ಷ ವಿರೋಧಿ ಚಟುವಟಿಕೆಗೆ ಇದು ಸಾಕ್ಷಿಯಾಗಿದೆ. ಈ ಮುಂಬೈಗೆ ಹೋದಂತ ಶಾಸಕರ ಜೊತೆ ಬಿಜೆಪಿ ನಾಯಕರು ಇದ್ದಿದ್ದಂಥದ್ದು ಪಕ್ಷ ವಿರೋಧಿ ಚಟುವಟಿಕೆಗೆ ಸಾಕ್ಷಿಯಾಗಿದೆ ಅನ್ನೋದ್ರ ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ನೋಡ್ತಾ ಇದ್ದೀರಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೆ ತುಂಬಾ ಬಹುಮುಖ್ಯವಾದಂತ ಪಾಯಿಂಟ್ ಏನಪ್ಪ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ ಇವರು, ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರು. ಏಕೆಂದ್ರೆ ಬಿಜೆಪಿ ನಾಯಕರು ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ಒತ್ತಡಕ್ಕೆ, ಅವರ ಒಂದು ಆಮಿಷಕ್ಕೆ ಇವರು ಒಳಗಾಗಿದ್ದಾರೆ ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಸ್ಪೀಕರ್ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಈ ಒಂದು ಬಹುಮುಖ್ಯವಾದಂತ ಪಾಯಿಂಟ್ ಅನ್ನ ಎತ್ತಿರುವಂತದ್ದು, ಇದಕ್ಕೆ ಯಾವ ರೀತಿಯಾದಂತ ದಾಖಲೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡ